ಇದೆ ಆ ಪದ ಬಳಕೆ ಬಿಜೆಪಿ ಏನು ಮಾಡಿದ್ದಾರೆ ಯಾವ ಬಂದ್ರೆ ಆ ಪದ ಬಳಕೆಗಳು ಬಳಸಿರತಕ್ಕಂತದ್ದು ಟ್ವೀಟ್ ನಲ್ಲಿ ಎಲ್ಲ ಅವರು ಪ್ರತಿನಿತ್ಯ ನಡೆಯತಕ್ಕಂತದ್ದು ಅದೇ ಆಧಾರದ ಮೇಲೆ ನಡೆಯತಾ ಇರೋದು ಅದರಿಂದ ಅದರ ಬಗ್ಗೆ ಚರ್ಚೆ ಯಾಕೆ ಮಾಡಬೇಕು ಯಾಕೆ ಪದೇ ಪದೇ ನಿಮ್ಮನ್ನೇ ಕಣಕ್ತಾ ಇದ್ದಾರೆ ಅವರಿಗೆ ಅವರಿಗೆ ಇತ್ತೀಚಿನ ನಮ್ಮ ಪಕ್ಷದ ಬೆಳವಣಿಗೆ ಎರಡು ಪಕ್ಷಗಳಿಗೆ ಆಗ್ತಾ ಇಲ್ಲ ಈಗ ಜೆಡಿಎಸ್ ಇವತ್ತು ಹೋಗ್ತಾ ಇರತಕ್ಕಂತ ಒಂದು ಮುಂದಿನ ಅದು ಈ ಸಿಂಧಗಿ ಉಪಚುನಾವಣೆ ಅಷ್ಟೇ ಅಲ್ಲ ಮುಂದಿನ ಒಂದು ಚುನಾವಣೆಗೆ ನಾವೇನೊಂದು ವರ್ಕ್ಶಾಪ್ ಮಾಡಿದ ನಂತರ 123 ಮಿಷನ್ ಅಂತಕಂತದನ್ನ ಒಂದು ಸ್ಲೋಗನ್ ಮುಖಾಂತರ ಜನತಾ ಪರವ 1.2 ಅಂತಕಂತ ಹಿನ್ನೆಲೆಯಲ್ಲಿ ಹೊರಟಿದ್ದೇವೆ ಅದಾದ ನಂತರ ಇವತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಪಕ್ಷಗಳು ಇಲ್ಲ ಒಂದು ಕಡೆ ಆತಂಕಗಳಿದ್ದಾವೆ ಇವತ್ತು ಬಿಜೆಪಿ ನಾಯಕರುಗಳಿಗೆ ಹೇಳತಕ್ಕಂತದ್ದು ನಿಮ್ಮ ಮನೆಯಲ್ಲಿ ಹೆಗಣ ಸತಬಿದ್ದಿರತಕ್ಕಂತದ್ದು ನೀವೇನು ಪದಬಳಕೆ ಮಾಡಿದಿರಿ ಅದೆಲ್ಲ ನೀವು ಮಾಡಿರತಕ್ಕಂತ ಕರ್ಮಕಾಂಡಗಳು ಅದರಿಂದ ನಿಮ್ಮ ಟ್ವೀಟ್ಗಳಲ್ಲಿ ಬಳಸತಕ್ಕಂತ ಪದಬಳಕೆ ಅದು ನಿಮಗೆ ಬೂಮರಾಮ್ ಆಗತಕ್ಕಂತದನ್ನ ಸ್ವಲ್ಪ ಎಚ್ಚರಿಕೆಯಿಂದ ಗಮನ ಹರಿಸಿಕೊಳ್ಳ ಸೂಕ್ತ ಅಂತ ನನ್ನ ಅಭಿಪ್ರಾಯ ಸರಿ ಅಶ್ವಥ್ ನಾರಾಯಣ್ ಅವರು ಹೇಳ್ತಾ ಇದ್ದಾರೆ ಆರ್ಎಸ್ಎಸ್ ಶಾಖೆಗೆ ಬನ್ನಿ ಅಂದ್ರೆ ಅವರು ಅಯ್ಯಪ್ಪ ನಾನು ಅದಕ್ಕೆ ಹೇಳಿದ್ದು ಆರ್ಎಸ್ಎಸ್ ಶಾಖೆ ಅಲ್ಲಿ ಇರತಕ್ಕಂಥವ್ರು ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದು ಬಂಡವಾಳ ಹೊರಗಡೆ ಇಟ್ಟುಬಿಟ್ರೆ ಚರ್ಚೆ ಮಾಡೋಕ್ಕಾಗಲ್ಲ ನಾನು ಆ ನಾಯಕರುಗಳಿಗೆ ಮನವಿ ಮಾಡ್ತೀನಿ ನನ್ನಿಂದ ಅದನ್ನು ಹೊರಡಿಸ್ಬೇಡಿ ಎಲ್ಲ ಮಾಹಿತಿಗಳಿದೆ ನಿಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಎಂಥದ್ದು ನಿನ್ನೆ ರಾಹುಲ್ ಗಾಂಧಿಯವ್ರ ಮೇಲೆ ಪೆಡ್ಲರ್ ಅಂತ ಏನು ಹೇಳೋರಲ್ಲ ಅವರ ಬಂಡವಾಳ ಹೇಳಿಬಿಟ್ರೆ ಅದು ನಮ್ಮ ಬಾಯಲ್ಲಿ ಬೇಡ ಅವರ ಬಂಡವಾಳ ಆರ್ ಎಸ್ ಎಸ್ ಶಾಖೆ ಅಲ್ಲಿರ್ತಕ್ಕಂಥವ್ರು ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದು ಬಂಡವಾಳ ಹೊರಗಡೆ ಇಟ್ಬಿಟ್ರೆ ಚರ್ಚೆ ಮಾಡೋಕ್ಕಾಗಲ್ಲ ನಾನು ಆ ನಾಯಕರುಗಳಿಗೆ ಮನವಿ ಮಾಡ್ತೀನಿ ನನ್ನಿಂದ ಅದನ್ನು ಹೊರಡಿಸ್ಬೇಡಿ ಎಲ್ಲ ಮಾಹಿತಿಗಳಿದೆ ನಿಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಎಂಥದ್ದು ನಿನ್ನೆ ರಾಹುಲ್ ಗಾಂಧಿಯವ್ರ ಮೇಲೆ ಪೆಡ್ಲರ್ ಅಂತ ಏನು ಹೇಳೋರಲ್ಲ ಅವರ ಬಂಡವಾಳ ಹೇಳಿಬಿಟ್ರೆ ಅದು ನಮ್ಮ ಬಾಯಲ್ಲಿ ಬೇಡ ಆರ್ ಎಸ್ ಎಸ್ ಶಾಖೆ ಅಲ್ಲಿರ್ತಕ್ಕಂಥವ್ರು ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದು ಬಂಡವಾಳ ಹೊರಗಡೆ ಇಟ್ಬಿಟ್ರೆ ಚರ್ಚೆ ಮಾಡೋಕ್ಕಾಗಲ್ಲ ನಾನು ಆ ನಾಯಕರುಗಳಿಗೆ ಮನವಿ ಮಾಡ್ತೀನಿ ನನ್ನಿಂದ ಅದನ್ನು ಹೊರಡಿಸ್ಬೇಡಿ ಎಲ್ಲ ಮಾಹಿತಿಗಳಿದೆ ನಿಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಎಂಥದ್ದು ನಿನ್ನೆ ರಾಹುಲ್ ಗಾಂಧಿಯವ್ರ ಮೇಲೆ ಪೆಡ್ಲರ್ ಅಂತ ಏನು ಹೇಳೋರಲ್ಲ ಅವರ ಬಂಡವಾಳ ಹೇಳಿಬಿಟ್ರೆ ಅದು ನಮ್ಮ ಬಾಯಲ್ಲಿ ಬೇಡ ಆರ್ ಎಸ್ ಎಸ್ ಶಾಖೆ ಅಲ್ಲಿರ್ತಕ್ಕಂಥವ್ರು ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದು ಬಂಡವಾಳ ಹೊರಗಡೆ ಇಟ್ಬಿಟ್ರೆ ಚರ್ಚೆ ಮಾಡೋಕ್ಕಾಗಲ್ಲ ನಾನು ಆ ನಾಯಕರುಗಳಿಗೆ ಮನವಿ ಮಾಡ್ತೀನಿ ನನ್ನಿಂದ ಅದನ್ನು ಹೊರಡಿಸ್ಬೇಡಿ ಎಲ್ಲ ಮಾಹಿತಿಗಳಿದೆ ನಿಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಎಂಥದ್ದು ನಿನ್ನೆ ರಾಹುಲ್ ಗಾಂಧಿಯವ್ರ ಮೇಲೆ ಪೆಡ್ಲರ್ ಅಂತ ಏನು ಹೇಳೋರಲ್ಲ ಅವರ ಬಂಡವಾಳ ಹೇಳಿಬಿಟ್ರೆ ಅದು ನಮ್ಮ ಬಾಯಲ್ಲಿ ಬೇಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.